ಇವತ್ತು ವಿಧಾನಸೌಧಕ್ಕ ಕಳಿಸ್ಯಾರ. ಏನಂತಂತಂದ್ರೆ, ಇವತ್ತು ನನಗೇನಾದರೂ ಸಾವಿರಾರು ಕೋಟಿ ದುಡ್ಡು ತರ್ತಾರಂತಲ್ಲ, ಒಂದು ದೇವದುರ್ಗ ಶಾಂತಿಯುತವಾದಂಥ ಒಂದು ದೇವದುರ್ಗನ ನಾವು ನೋಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ನನ್ನ ದೇವದುರ್ಗದ ಮತದಾರರು ಬಹಳ ವಿಶ್ವಾಸದಿಂದ ನನ್ನ ಗೆಲ್ಸ್ಯಾರ. ನಾನು ಇಲ್ಲಿ ನೋಡ್ತಾ ಇದ್ರೆ ನಿಜವಾಗ್ಲೂ ಬಹಳ ಸಾಕಷ್ಟು ಅನುಭವ ಬೇಕಾಗ್ತದೆ ನನಗೆ ಮಾತಾಡಲಿಕ್ಕೆ, ಅಧ್ಯಯನ ಕೂಡ ನಾನು ಮಾಡಬೇಕು. ನನ್ನ ದೇವದುರ್ಗದಲ್ಲಿ ಇವತ್ತು ಯಾಕೆ ಶಾಂತಿಯುತವಾದ ದೇವದುರ್ಗನ ಬಯಸ್ತಾರ ಅಂತಂತಂದ್ರೆ, ಸಾಕಷ್ಟು ಒಂದು ಅಕ್ರಮ ಮದ್ಯ ಮಾರಾಟ, ಮಟಗ, ಇಸ್ಪಿಟ್ಟು, ಮರಳು ದಂಧೆ ಇವೆಲ್ಲ ಸಾಕಷ್ಟು ನಡೀತಾ ಇದಾವ. ಇವತ್ತು ರಾಜ್ಯಪಾಲರು ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅದ. ಅವ್ರು ಕೊಟ್ಟಂತ ಇವತ್ತೇನು 5 ಗ್ಯಾರಂಟಿಗಳು ನಮಗ ಮಹಿಳೆಯರಿಗೆ ಮತ್ತು ರಾಜ್ಯದ ಬಡವರಿಗೆ ಒಳ್ಳೇದಾಗ್ಬೋದು ಅನ್ನಂಥದ್ದು ನಮಗೆ ಅದ, ಯಾಕಂದ್ರೆ ಅವು ಸಮರ್ಪಕವಾಗಿ ಆ ಒಂದು ಗ್ಯಾರಂಟಿಗಳು ಮುಟ್ಟಬೇಕನ್ನಂಥದ್ದು ನನ್ನ ಉದ್ದೇಶ. ಯಾಕಂತಂದ್ರೆ ಇವತ್ತು ನಾನು ಕೂಡ ಇವತ್ತು ಯಾಕೆ ನನ್ನ ಜನ ಇವತ್ತು ಭಯಭೀತರಾಗ್ಯಾರ ನನ್ನಲ್ಲಿ ಅಂತಂದ್ರೆ, ನನಗ ದೇವದುರ್ಗದಲ್ಲಿ ಕೂಡ ಇಷ್ಟೆಲ್ಲ ಅಕ್ರಮ ಮದ್ಯ ಮಾರಾಟ, ಮರಳು ಮತ್ತೆ ಏನು ಇಸ್ಪಿಟ್ಟು ಇವೆಲ್ಲ ನಡೀತಿರೋದು, ನಿಜವಾಗ್ಲೂ ಅದಕ್ಕೆ ಕಡಿವಾಣ ಹಾಕೋರು ಯಾರು? ಇದ್ರ ಬಗ್ಗೆ ನಾನು ಕ್ವಶನ್ ತಮ್ಗ ಹಾಕಿನಿ, ನಾಳೆ ಬರ್ಬೋದೇನೋ. ಆದ್ರೆ ಇವತ್ತು ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾನು ಮಾತಾಡೋದು ನನ್ನ ಕರ್ತವ್ಯ ಅಂತ ನನಗೆ ಅನಿಸ್ತದ. ನಿಜವಾಗ್ಲೂ ಈ ಬಜೆಟ್ನಲ್ಲಿ ದೇವದುರ್ಗ ಅಥವಾ ರಾಯಚೂರಿಗೆ ಹೇಳ್ಕೊಳ್ಳೋಂಥ ಒಂದು ಅನುಕೂಲಗಳು ನನಗೇನು ಕಾಣಿಸ್ತಿಲ್ಲ. ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಬಹಳ ವಿಶ್ವಾಸ ಅಭಿಮಾನ, ಯಾಕಂದ್ರೆ ಅವರು ಬಡತನವನ್ನು ಕಂಡು ಅನುಭವಿಸಿ ಕೆಲವೊಂದು ಯೋಜನೆಗಳನ್ನು ಅವರು ಕೊಟ್ಟಿರೋದು ನಮಗೂ ಕೂಡ ಮೊನ್ನೆ ಅವ್ರು ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರು. ಆದರೂ ಕೂಡ ಇನ್ನ ಹಿಂದುಳಿದ ಒಂದು ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ತಾರ ಅನ್ನೋಂಥ ಒಂದು ಆಸೆ ಭಾವನೆ ನಮಗಾದ. ಆದರೆ ನಮ್ಮೆಲ್ಲ ಹಿರಿಯರ ಬಜೆಟಿನ ಬಗ್ಗೆ ಮಾತಾಡ್ಯಾರ, ಅದರ ಆಗುಹೋಗಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಜನರಿಗೆ ಅರ್ಥ ಆಗ್ತದಂತ ಅನಿಸ್ತದ.